ನಮಸ್ಕಾರ ಸ್ನೇಹಿತರೆ, ನಾನು ಸಂಜೀವ್. ಇವತ್ತಿನ ದಿನಪತ್ರಿಕೆ ಕುರಿತು ಏನಪ್ಪಂದರೆ ಚರ್ಚೆ ಮಾಡೋಣ. ಮೊದಲಿಗೆ ಏನಪ್ಪಂದರೆ ಭಾರತದ ಆರ್ಥಿಕ ಅಭಿವೃದ್ಧಿಯ ವೇಗ ವಿಶ್ವದಲ್ಲೇ ನಂಬರ್ ಒನ್. IMF ಹೇಳಿಕೆ, ಪ್ರಸಕ್ತ ವಿತ್ತೀಯ ವರ್ಷದಲ್ಲಿ 8.68% ಏನಪ್ಪಂದರೆ ವಿತ್ತೀಯ ವರ್ಷ ಅಂತ ಹೇಳ್ಬೋದು. ಈ ವರ್ಷ ಮುಂದಿನ ವರ್ಷ ಏನಪ್ಪಂದರೆ 6.1 ದರದಲ್ಲಿ GDP ದರ ಅಂತ ಹೇಳ್ಬೋದು. ಜಾಗತಿಕ ಬೆಳವಣಿಗೆ ದರ ದುಪ್ಪಟ್ಟು, ಹಿಂಜರಿತ ಮಧ್ಯೆ ಆಶಾಕಿರಣ. ಇನ್ನು ವಿವಿಧ ದೇಶಗಳ ಶೇಕಡಾವಾರು GDPಯನ್ನು ನಾವು ನೋಡಿದಾಗ ಭಾರತ 2022-23 6.8% 2023 ಮತ್ತು 2024 6.1% ಇರಲಿದೆ ಅಂತ ಹೇಳ್ಬೋದು. ಇನ್ನು 2023-24 ಭಾರತದ ಪ್ರಗತಿ ದರವನ್ನು GDP ಕೊಂಚ ಕುಸಿತ ಕಂಡು 6.1% ದರದಲ್ಲಿ ಏನಪ್ಪಂದರೆ ಪ್ರಗತಿ ಕಾಣಲಿದೆ. ಈಗ March 31 ಅಂತ್ಯಗೊಳ್ಳಲಿರುವಂಥ ಪ್ರಸ್ತುತ ವಿತ್ತೀಯ ವರ್ಷದಲ್ಲಿ 6.1 ದರದಲ್ಲಿ ಬೆಳವಣಿಗೆ ಹೊಂದಲಿದೆ. ಈ ಎರಡು ದರ ಜಗತ್ತಿನ ಎಲ್ಲ ದೇಶಗಳಿಗಿಂತ ಏನಪ್ಪಂದರೆ ಹೆಚ್ಚಾಗಿದೆ. ಭಾರತ ವಿಶ್ವದಲ್ಲೇ ಅತಿ ವೇಗವಾಗಿ ಆರ್ಥಿಕ ಪ್ರಗತಿಯ ಹೊಂದುತ್ತಿರುವಂಥ ದೇಶ ಎನಿಸಿಕೊಳ್ಳಲಿದೆ ಎಂದು ಅಂತಾರಾಷ್ಟ್ರೀಯ ಹಣಕಾಸು ನಿಧಿ IMF ಏನಪ್ಪಂದರೆ ಹೇಳಿದೆ ಅಂತ ಹೇಳ್ಬೋದು. ಭಾರತಕ್ಕೆ ಹೋಲಿಸಿದರೆ ಆರ್ಥಿಕ ಪ್ರಗತಿಯಲ್ಲಿ ಮಿಕ್ಕೆಲ್ಲ ದೇಶಗಳು ಏನಪ್ಪ ಅಂದರೆ ಹಿಂದೆ ಉಳಿದಿವೆ ಅಂತ ಹೇಳ್ಬೋದು. ಜಾಗತಿಕ ಆರ್ಥಿಕ ಬೆಳವಣಿಗೆಯು 2022 ಅಂದಾಜು 3.4% 2023 2.9% ಕುಸಿತ ಕಂಡಿವೆ ಅಂತ ಹೇಳ್ಬೋದು. ಲೋಕಸಭೆಯಲ್ಲಿ ಆರ್ಥಿಕ ಸಮೀಕ್ಷೆ ಮಂಡಿಸಿದ ನಿರ್ಮಲಾ ಸೀತಾರಾಮನ್, GDP ಏನಪ್ಪ ಅಂದರೆ 6.5% ಬೆಳವಣಿಗೆ ನಿರೀಕ್ಷೆ. ಆರ್ಥಿಕ ಸಮೀಕ್ಷೆ ಪ್ರಕಾರ ಭಾರತದ GDP ಬೆಳವಣಿಗೆ ದರವನ್ನು 6.5% ಎಂದು ಅಂದಾಜು ಮಾಡಲಾಗಿದೆ. ಭಾರತದ GDP ದರವು 6.68% ತಗ್ಗುವ ಅಂದಾಜು ಮಾಡಲಾಗಿದೆ. 2023-24 GDP ಬೆಳವಣಿಗೆ ಏನಪ್ಪ ಅಂದರೆ 6.5% ಬೆಳೆಯುವ ಅಂದಾಜು ಮಾಡಲಾಗಿದ್ದು, ಪ್ರಸಕ್ತ ಹಣಕಾಸು ವರ್ಷದಲ್ಲಿ GDP ದರ 7% ಆಗಿದೆ. 2021 ಮತ್ತು 2022 8.7% ಆಗಿತ್ತು. ಇನ್ನು ಕರ್ನಾಟಕದ ನಿರೀಕ್ಷೆಗಳು, ಭದ್ರಾ ಮೇಲ್ದಂಡೆ ಯೋಜನೆ ರಾಷ್ಟ್ರೀಯ ಮಾನ್ಯತೆ ಘೋಷಣೆ ಆಗುವ ಸಾಧ್ಯತೆ ಇದೆ. ಹುಬ್ಬಳ್ಳಿ ಅಂಕುಲ ರೈಲು ಸಂಪರ್ಕ ಏನಪ್ಪಂದರೆ ಅನುದಾನ ಬಿಡುಗಡೆ ಆಗುವ ಸಾಧ್ಯತೆ ಇದೆ. ಸ್ಮಾರ್ಟ್ ಸಿಟಿ ಯೋಜನೆಯಲ್ಲಿ ಇನ್ನಷ್ಟು ನಗರಗಳು ಏನಪ್ಪಂದರೆ ಆಯ್ಕೆ ಮಾಡುವಂಥ ನಿರೀಕ್ಷೆ ಕೂಡ ಏನಪ್ಪ ಇದೆ. ಅಂತಾರಾಷ್ಟ್ರೀಯ ಹಣಕಾಸು ನಿಧಿಗೆ ಏನಪ್ಪ ಅಂದರೆ IMF ಎಂದು ಕರೆಯುತ್ತಾರೆ. ಭಾರತವು ವಿಶ್ವದಲ್ಲಿ ಅತಿ ವೇಗವಾಗಿ ಬೆಳೆಯುತ್ತಿರುವ ಆರ್ಥಿಕತೆಯಾಗಿ ಹೊರಹೊಮ್ಮಿದೆ ಅಂತ ಹೇಳ್ಬೋದು. ಇನ್ನು ಹಣಕಾಸು ವರ್ಷ 2023 ಹಣದುಬ್ಬರವು 6.8% ಇರಲಿದೆ ಅಂತ ಹೇಳ್ಬೋದು. November 2022 ಕೊನೆಗೂ ಏನಪ್ಪ ಅಂದರೆ ಆರ್ಥಿಕ ಕೊರತೆ 58.9% ಇದೆ ಅಂತ ಹೇಳ್ಬೋದು. 2022 ವರ್ಷದಿಂದ ವರ್ಷಕ್ಕೆ ಏನಪ್ಪ ಅಂದರೆ GDP ಸಂಗ್ರಹ 24.8% ಹೆಚ್ಚಾಗಿದೆ ಅಂತ ಹೇಳ್ಬೋದು. ಸಂಸದರ ನಿಧಿ ಬಳಕೆ, ಪ್ರತಾಪ್ ಸಿಂಹ ಏನಪ್ಪ ಅಂದರೆ ರಾಜ್ಯದಲ್ಲೇ ನಂಬರ್ ಒನ್. ಸಂಸದರ ನಿಧಿ ಬಳಕೆಯಲ್ಲಿ ಮೈಸೂರು ಮತ್ತು ಕೊಡಗು ಕ್ಷೇತ್ರದ BJP ಸಂಸದರಾದಂಥ ಪ್ರತಾಪ್ ಸಿಂಹ ಏನಪ್ಪ ಅಂದರೆ ರಾಜ್ಯದಲ್ಲೇ ಪ್ರಥಮ ಸ್ಥಾನದಲ್ಲಿದ್ದಾರೆ ಅಂತ ಹೇಳ್ಬೋದು. ಅವರ ಕ್ಷೇತ್ರಕ್ಕೆ ಏನಪ್ಪ ಅಂದರೆ 12.14 crore ಬಿಡುಗಡೆಯಾಗಿದ್ದು, ಅದರಲ್ಲಿ 40 lakh rupees ಬಿಟ್ಟು ಉಳಿದೆಲ್ಲ ಹಣ ಏನಪ್ಪ ಅಂದರೆ ಖರ್ಚು ಮಾಡಿದ್ದಾರೆ ಅಂತ ಹೇಳ್ಬೋದು. ಇನ್ನು ಸಂಸದರ ಒಂದು ನಿಧಿ ಏನಪ್ಪ ಅಂದರೆ ಪ್ರತಿ ವರ್ಷ ಏನಪ್ಪ ಅಂದರೆ 5 crore ಏನಪ್ಪ ಅಂದರೆ ಅನುದಾನ ಬಿಡುಗಡೆ ಆಗುತ್ತದೆ. ಒಟ್ಟಾರೆಯಾಗಿ 5 ವರ್ಷಕ್ಕೆ ಏನಪ್ಪ ಅಂದರೆ 25 crore ಏನಪ್ಪ ಅಂದರೆ ಒಬ್ಬ ಸಂಸದರಿಗೆ ಏನಪ್ಪ ಅಂದರೆ ಅನ್ನದಾನ ಬಿಡುಗಡೆ ಆಗುತ್ತದೆ. ಅದೇ ರೀತಿಯಾಗಿ MLAಗಳಿಗೆ ಏನಪ್ಪ ಅಂದರೆ ರಾಜ್ಯದಲ್ಲಿರುವಂಥ 224 MLAಗಳಿಗೆ ಏನಪ್ಪ ಅಂದರೆ ಪ್ರತಿ ಕ್ಷೇತ್ರದಲ್ಲಿ ಏನಪ್ಪ ಅಂದರೆ MLA ನಿಧಿ ಏನಪ್ಪ ಅಂದರೆ 2 crore ಇರ್ತದೆ. ಒಟ್ಟಾರೆಯಾಗಿ 5 ವರ್ಷದಾಗ ಏನಪ್ಪ ಅಂದರೆ 10 crore ಅನುದಾನ ಏನಪ್ಪ ಅಂದರೆ ಬಿಡುಗಡೆ ಆಗ್ತದೆ ಅಂತ ಹೇಳ್ಬೋದು. ಇಂದು ಕೇಂದ್ರ ಬಜೆಟ್, ಚುನಾವಣೆ ಬಜೆಟ್ ಸಾಧ್ಯತೆ, ಆದಾಯ ತೆರಿಗೆ ಮಿತಿ ಹೆಚ್ಚಳ, ಜನಪರ ಬಜೆಟ್ ಏನಪ್ಪ ಅಂದರೆ ಮಂಡನೆ ಆಗುವ ನಿರೀಕ್ಷೆ ಇದೆ ಅಂತ ಹೇಳ್ಬೋದು. ಆಂಧ್ರದ ನೂತನ ರಾಜಧಾನಿ ವಿಶಾಖಪಟ್ಟಣಂ, ಆಂಧ್ರ ಪ್ರದೇಶದ ನೂತನ ರಾಜಧಾನಿಯಾಗಿ ವಿಶಾಖಪಟ್ಟಣಂ ಏನಪ್ಪ ಅಂದರೆ ಮುಖ್ಯಮಂತ್ರಿ ಜಗನ್ಮೋಹನ್ ರೆಡ್ಡಿ ಅವರು ಏನಪ್ಪ ಅಂದರೆ ಘೋಷಣೆ ಮಾಡಿದ್ದಾರೆ ಅಂತ ಹೇಳ್ಬೋದು. ದೆಹಲಿಯಲ್ಲಿ ನಡೆದಂಥ ಜಾಗತಿಕ ಹೂಡಿಕೆದಾರರ ಸಮಾವೇಶದಲ್ಲಿ ನೂತನ ರಾಜಧಾನಿ ಘೋಷಣೆ ಮಾಡಿದ್ದಾರೆ ಅಂತ ಹೇಳ್ಬೋದು. ಅಮರಾವತಿಯಿಂದ ಆಂಧ್ರದ ಎಲ್ಲ ಆಡಳಿತ ಚಟುವಟಿಕೆಗಳು ಸ್ಥಳಾಂತರಗೊಳ್ಳಲಿವೆ.